ನಮಸ್ಕಾರ ವೀಕ್ಷಕರಿ, ಇವತ್ತು ನಾನು ನಿಮಗೆ ಒಂದು ತುಂಬಾನೇ ಡಿಮಾಂಡೇಬಲ್ ಹಾಗೂ ಫ್ಯೂಚರ್ ನಲ್ಲಿ ಕೂಡ ಈ ಒಂದು ಬಿಸ್ನೆಸ್ ಡಿಮಾಂಡ್ ಕಮ್ಮಿ ಆಗಲ್ಲ, ಏಕೆಂದರೆ ಈ ಒಂದು ಬಿಸ್ನೆಸ್ ಡಿಮಾಂಡ್ 365 ಡೇಸ್ ಇರುತ್ತೆ. ಸೊ ತುಂಬಾನೇ ಒಳ್ಳೆ ಹಣ ಸಂಪಾದನೆ ಮಾಡಬಹುದು ಈ ಒಂದು ಬಿಸ್ನೆಸ್ ಅಲ್ಲಿ. ಈ ಒಂದು ಬಿಸ್ನೆಸ್ ಅಲ್ಲಿ ನಿಮಗೆ ಕಾಂಪಿಟೇಟರ್ ಕೂಡ ಜಾಸ್ತಿ ಜನ ಇಲ್ಲ. ಸೊ ಈ ಒಂದು ಬಿಸ್ನೆಸ್ ನ ನೀವು ಆರಾಮವಾಗಿ ಮಾಡಬಹುದು. ಈ ಒಂದು ಬಿಸ್ನೆಸ್ ಗೆ ಏನೆಲ್ಲ ಬೇಕು, ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಬೇಕು, ಮಷಿನ್ ಡೀಟೇಲ್ಸ್ ಎಲ್ಲಿ, ಮತ್ತೆ ರಾ ಮೆಟೀರಿಯಲ್ಸ್ ಹೇಗೆ ತಗೋಬೇಕು ಅಂತ ಈ ಎಲ್ಲ ಡೀಟೇಲ್ಸ್ ನಿಮಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಕೊನೆ ತನಕ ನೋಡಿ ಹಾಗೂ ಫಾಸ್ಟ್ ಫಾಸ್ಟ್ ಆಗಿ ಮತ್ತೆ ಕ್ಲಿಯರ್ ಆಗಿ ಈ ಒಂದು ವಿಡಿಯೋದಲ್ಲಿ ನಿಮಗೆ ಎಲ್ಲ ಡೀಟೇಲ್ಸ್ನ ಈ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ಇನ್ನೂ ಅದು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ, ಮತ್ತೆ ಕಮೆಂಟ್ ಸೆಕ್ಷನ್ನಲ್ಲಿ ಗುಡ್ ವಿಡಿಯೋ ಅಂತ ಕಮೆಂಟ್ ಮಾಡಿ, ಮತ್ತೆ ಟೆಲಿಗ್ರಾಮ್ ಅಕೌಂಟ್ ಕೂಡ ನೀವು ಜಾಯ್ನ್ ಆಗಿ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೆ ಒಂದು ಲಿಂಕ್ ಇದೆ, ಅದನ್ನು ಕ್ಲಿಕ್ ಮಾಡಿ ಜಾಯ್ನ್ ಆಗಿ ಮತ್ತೆ ನಿಮಗೆ ಬಿಸ್ನೆಸ್ ಅಪ್ಡೇಟ್ನ ಪಡ್ಕೊಳ್ಳಿ. ವೀಕ್ಷಕರೇ, ಈ ಆಕ್ಸಿಮೀಟರ್ ಸಪ್ಲೈ ಕಡಿಮೆ ಇದೆ, ಆದರೆ ಡಿಮಾಂಡ್ ತುಂಬಾನೇ ಇದೆ. ಸೊ ನಿಮಗೆ ನಾನು ಈ ಆಕ್ಸಿಮೀಟರ್ ಹೋಲ್ಸೇಲ್ ಪ್ರೈಸ್ ನಲ್ಲಿ ಕೊಡ್ತಾ ಇದ್ದೀನಿ, ಕೇವಲ 1,650 ರೂಪಾಯಿ. ನಿಮಗೆ ಫ್ರೀ ಡೆಲಿವರಿ ಕೂಡ ಸಿಗ್ತಾ ಇದೆ. ಆರ್ಡರ್ ಮಾಡಿ ವಿಡಿಯೋ ಮೇಲೆ ಇರೋ ನಂಬರ್ಗೆ ಕಾಲ್ ಅಥವಾ ವಾಟ್ಸಪ್ ಮಾಡಿ, ಮತ್ತೆ ನೀವು ಕೂಡ ರಿಟೇಲ್ ಪ್ರೈಸ್ಗೆ 2,500 ಅಥವಾ 3,000 ರೂಪಾಯಿಗೆ ಈ ತರ ಮಾರಬಹುದು. ಸೊ ವೀಕ್ಷಕರೇ, ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀರಾ? ಮಾಡ್ತಿದ್ರೆ ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಈಗ ಯಾವುದೇ ಪ್ರಾಡಕ್ಟ್ನ ನೀವು ಆರ್ಡರ್ ಮಾಡಿದಾಗ ನಿಮಗೆ ಈ ಥರ ಬಾಕ್ಸ್ ಒಳಗೆ ಪ್ಯಾಕ್ ಮಾಡಿ ಡೆಲಿವರಿ ಮಾಡ್ತಾರೆ, ಹೌದಾ? ಸೊ ಇದಕ್ಕೆ ಕಾರ್ಟೂನ್ ಬಾಕ್ಸ್ ಅಂತ ಹೇಳ್ತಾರೆ, ಅಂದರೆ ಕಾರ್ಗ್ರೇಟೆಡ್ ಬಾಕ್ಸ್. ಸೊ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕಾರ್ಗ್ರೇಟೆಡ್ ಬಾಕ್ಸ್ ಬಿಸ್ನೆಸ್ ಬಗ್ಗೆ ಹೇಳ್ತಾ ಇದ್ದೀನಿ. ಈ ಒಂದು ಬಿಸ್ನೆಸ್ ತುಂಬಾನೇ ಡಿಮಾಂಡ್ನಲ್ಲಿ ಇದೆ, ಮತ್ತೆ ನೀವು ನೋಡ್ತಾ ಇರಬೇಕು. ಈಗ ಗೂಡ್ಸ್ನ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡಲು ನಿಮಗೆ ಈ ಥರ ಪ್ಯಾಕೇಜಿಂಗ್ನಲ್ಲಿ ಮಾಡಿ ಅದನ್ನು ಮಾಡ್ತಾರೆ. ಈಗ ಸಪೋಸ್ ಎಲೆಕ್ಟ್ರಾನಿಕ್ ಗೂಡ್ಸ್ ಇರ್ಬೋದು ಅಥವಾ ಮೆಡಿಸಿನ್ಸ್ ಇರ್ಬೋದು, ಸೋಪ್ ಇಂಡಸ್ಟ್ರೀಸ್ ಇರ್ಬೋದು, ಯಾವುದೇ ಪ್ರಾಡಕ್ಟ್ನ ಇಂಪೋರ್ಟ್ ಅಥವಾ ಎಕ್ಸ್ಪೋರ್ಟ್ ಮಾಡ್ತಿರ್ವಲ್ವಾ, ಸೊ ಇದಕ್ಕೆ ಕಾರ್ಟೂನ್ ಬಾಕ್ಸ್ನ ಬೇಕಾಗುತ್ತೆ, ಅಂದರೆ ಕಾರ್ಗೇಟೆಡ್ ಬಾಕ್ಸ್, ನಾವು ಕಾರ್ಡ್ಬೋರ್ಡ್ ಬಾಕ್ಸ್ ಅಂತ ಕೂಡ ಹೇಳ್ತೇವೆ. ಸೊ ಕಂಪ್ನಿಯ ಡಿಮಾಂಡ್ನ ನೀವು ಕೇಳಿ ಯಾವ ಸೈಜ್ನ ಕಾರ್ಗೇಟೆಡ್ ಬಾಕ್ಸ್ ಮಾಡಬೇಕು ಅಂತ ಆ ಆರ್ಡರ್ ಪ್ರಕಾರ ನೀವು ಮಾಡಬೇಕಾಗತ್ತೆ. ಸೊ ಈಗ ಈ ಒಂದು ಬಿಸ್ನೆಸ್ ಬಗ್ಗೆ ಸ್ವಲ್ಪ ಡೀಟೇಲ್ ಆಗಿ ಹೇಳ್ತೀನಿ. ಈ ಒಂದು ಕಾರ್ಗೇಟೆಡ್ ಬಾಕ್ಸ್ ಮಾಡಲು ನಿಮಗೆ ಬೇಕಾಗಿರೋ ರಾ ಮೆಟೀರಿಯಲ್ಸ್ ಅಂದರೆ ಕ್ರಾಫ್ಟ್ ಪೇಪರ್. ಸೊ ಇದರ ಥಿಕ್ನೆಸ್ ಮೇಲೆ ಇದರ ಪ್ರೈಸ್ ಡಿಮಾಂಡ್ ಕೂಡ ಇರುತ್ತೆ. ಸೊ ಇದು ರೋಲ್ನಲ್ಲಿ ಬರುತ್ತೆ, ಇದರ ಸ್ಟಾರ್ಟಿಂಗ್ ಪ್ರೈಸ್ 25 ರೂಪೀಸ್ನಿಂದ ಹಿಡಿದು 100 ರೂಪೀಸ್ ಒಳಗೆ ಇರುತ್ತೆ. ಸೊ ನಿಮಗೆ ಬಾಜಾರ್ನಲ್ಲಿ ಆರಾಮವಾಗಿ ಸಿಗುತ್ತೆ, ಸಪ್ಲೈಯರ್ಸ್ ಕೂಡ ನಿಮಗೆ ಭಾಳಷ್ಟು ಜನರು ಸಿಗ್ತಾರೆ, ಓಕೆನಾ? ಮತ್ತೆ ಗ್ಲೂ ಬೇಕಾಗತ್ತೆ, ತಾರ್ ಬೇಕಾಗತ್ತೆ, ಮತ್ತೆ ಇಂಕ್ ಕೂಡ ಬೇಕಾಗತ್ತೆ. ಸೊ ಇವೆಲ್ಲ ರಾ ಮೆಟೀರಿಯಲ್ಸ್ ಬೇಕಾಗತ್ತೆ ಈ ಕಾರ್ಗೇಟೆಡ್ ಬಾಕ್ಸ್ ಮಾಡಲು, ಓಕೆನಾ? ಸೊ ಈಗ ಮಷಿನ್ ಬಗ್ಗೆ ನಿಮಗೆ ಹೇಳ್ತೇನೆ. ಸೊ ಈ ಒಂದು ಕಾರ್ಗೇಟೆಡ್ ಬಾಕ್ಸ್ ಮಾಡಲು ನಿಮಗೆ 6 ಮಷಿನ್ ಬೇಕಾಗತ್ತೆ. ಫಸ್ಟ್ ಬರುತ್ತೆ ಕಾರ್ಗೇಟೆಡ್ ಮಷಿನ್, ಸೆಕೆಂಡ್ ಬರುತ್ತೆ ಪ್ರಿಂಟಿಂಗ್ ಮಷಿನ್, ಥರ್ಡ್ ಬರುತ್ತೆ ಸೀಟ್ ಕಟಿಂಗ್ ಮಷಿನ್, ಫೋರ್ತ್ ಬರುತ್ತೆ ಪೇಸ್ಟಿಂಗ್ ಮಷಿನ್, ಫಿಫ್ತ್ ಬರುತ್ತೆ ಪಂಚಿಂಗ್ ಮಷಿನ್, ಲಾಸ್ಟ್ಗೆ ಬರುತ್ತೆ ಸ್ಟಿಚಿಂಗ್ ಮಷಿನ್. ನಿಮಗೆ ಮಾರ್ಕೆಟ್ನಲ್ಲಿ ಸೆಮಿ ಆಟೋಮೆಟಿಕ್ ಮಷಿನ್ ಕೂಡ ಸಿಗುತ್ತೆ, ಫುಲ್ಲಿ ಆಟೋಮೆಟಿಕ್ ಮಷಿನ್ ಕೂಡ ಸಿಗುತ್ತೆ. ಈಗ ಬೇರೆ ಬೇರೆ ಕ್ವಾಂಟಿಟಿ ಪ್ರೊಡಕ್ಷನ್ದಿಂದ ನಿಮ್ಮ ನಿಮ್ಮ ಒಂದು ಬಜೆಟ್ನ ಇಟ್ಕೊಂಡು ನೀವು ಮಷಿನ್ನ ಪರ್ಚೇಸ್ ಮಾಡ್ಕೋಬಹುದು. ಈಗ ಮುಂದೆ ನಿಮಗೆ ಸಪ್ಲೈಯರ್ಸ್ ನಂಬರ್ ಕೂಡ ನಿಮಗೆ ಈ ಒಂದು ವಿಡಿಯೋದಲ್ಲಿ ಕೊಡ್ತೇನೆ. ವೀಕ್ಷಕರೇ, ಈಗ ಈ ಕಾರ್ಗೇಟೆಡ್ ಬಾಕ್ಸ್ನಲ್ಲಿ ಕೂಡ ನಿಮಗೆ ಬೇರೆ ಕ್ವಾಲಿಟಿ ಬರುತ್ತೆ, ಸಿಂಗಲ್ ವಾಲ್, ಡಬಲ್ ವಾಲ್, ಟ್ರಿಪಲ್ ವಾಲ್. ಬೇರೆ ಬೇರೆ ಕಂಪ್ನಿಯವರಿಗೆ ಅದರದೇ ಆದಂಥ ಒಂದು ವಾಲ್ ಅಂದರೆ ಒಂದು ಸೈಜ್ ಮೇಲೆ ಡಿಪೆಂಡ್ ಇರ್ತಾರೆ. ಸೊ ಅದನ್ನು ನೀವು ಆರ್ಡರ್ ಮಾಡಿ ಅದನ್ನು ನೀವು ಪ್ರೊಡಕ್ಷನ್ ಮಾಡಬೇಕು. ಸೊ ಈ ಕಾರ್ಗೇಟೆಡ್ ಮೇಕಿಂಗ್ ವಿಡಿಯೋನ ನಾನು ನನ್ನ ಟೆಲಿಗ್ರಾಮ್ ಅಕೌಂಟ್ನಲ್ಲಿ ಹಾಕಿದ್ದೇನೆ, ನಮಸ್ಕಾರ ಕರ್ನಾಟಕ ಒಂದು ಅಕೌಂಟ್ ಇದೆ, ಅಲ್ಲಿ ನಿಮಗೆ ಈ ಒಂದು ವಿಡಿಯೋ ಸಿಗುತ್ತೆ, ಹೇಗೆ ಈ ಕಾರ್ಗೇಟೆಡ್ ಮಷಿನ್ ಅಂದರೆ ಈ ಕಾರ್ಗೇಟೆಡ್ ಬಾಕ್ಸ್ನ ರೆಡಿ ಆಗುತ್ತೆ ಅಂತ. ಸೊ ಈ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬೇಕು ಅಂದರೆ ನಿಮಗೆ ಕೆಲವು ವಿಷಯಗಳನ್ನು ನೀವು ತಿಳ್ಕೋಬೇಕಾಗತ್ತೆ. ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ ಮಾಡಬೇಕು ಅಂದರೆ ನಿಮಗೆ ಪ್ರಾಪರ್ ಪ್ಲ್ಯಾನ್ ಮಾಡಿರಬೇಕು, ಮತ್ತು ಮಾರ್ಕೆಟಿಂಗ್ನಲ್ಲಿ ಒಂದು ರಿಸರ್ಚ್ನ ಮಾಡಿ. ಈಗ ಸಪೋಸ್ ನಿಮ್ಮ ಕಾಂಪಿಟೇಟರು ಯಾವ ಪ್ರೈಸ್ಗೆ ಸೇಲ್ ಮಾಡ್ತಿದ್ದಾರೆ ಬಾಕ್ಸಸ್ನ, ಮತ್ತು ಅವರಿಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ, ಹೇಗೆ ಸೇಲ್ ಮಾಡ್ತಿದ್ರೆ ಅಂತ ಈ ಒಂದು ರಿಸರ್ಚ್ನ ನೀವು ಮಾಡ್ಕೋಬೇಕಾಗತ್ತೆ. ಅದರ ಜೊತೆ ನೀವು ಎಲ್ಲ ಡಾಕ್ಯುಮೆಂಟ್ಸ್ನ ನೀವು ಲೀಗಲ್ ಆಗಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಮತ್ತು ನಿಮಗೆ ನಾನು ಮಷಿನ್ ಮತ್ತು ರಾ ಮೆಟೀರಿಯಲ್ ಡೀಟೇಲ್ಸ್ ನಿಮಗೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೇನೆ, ಅವರ ಜೊತೆ ನೀವು ಮಾತಾಡಿ ಅಲ್ಲಿ ಕೂಡ ನೀವು ಈ ಒಂದು ಬಿಸ್ನೆಸ್ ಬಗ್ಗೆ ಮಾಹಿತಿನ ಪಡ್ಕೋಬಹುದು ನೀವು. ಮತ್ತು ನಿಮ್ಮ ಬಿಸ್ನೆಸ್ನ ಆದಷ್ಟು ಪ್ರಮೋಟ್ ಮಾಡಿ ಅದನ್ನು ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡ್ಕೊಳ್ಳಿ, ಮತ್ತು ಇಂಡಿಯಾ ಮಾರ್ಟ್, ಜಸ್ಟ್ ಡಯಲ್, ಗೂಗಲ್ ಮೈ ಬಿಸ್ನೆಸ್, ಅವರ ಜೊತೆ ನೀವು ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿಕೊಂಡು ಅಲ್ಲಿ ಕೂಡ ನೀವು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೋಬಹುದು. ಈ ಒಂದು ಬಿಸ್ನೆಸ್ಗೆ ಒಂದು ಸ್ವಲ್ಪ ದೊಡ್ಡ ಜಾಗ ಬೇಕಾಗತ್ತೆ, ಆದಷ್ಟು ನಿಮ್ಮ ಒಂದು ಬಿಸ್ನೆಸ್ ರೋಡ್ ಸೈಡ್ ಇದ್ದರೆ ತುಂಬ ಒಳ್ಳೆಯದು, ಮತ್ತು ಲೇಬರ್ಸ್ ಮತ್ತು ಎಲೆಕ್ಟ್ರಿಸಿಟಿ ಕೊರತೆ ಇರಬಾರ್ದು. ಆದಷ್ಟು ಈ ಒಂದು ಬಿಸ್ನೆಸ್ ಬಗ್ಗೆ ರಿಸರ್ಚ್ ಮಾಡ್ಕೊಳ್ಳಿ, ರಿಸರ್ಚ್ ಮಾಡಿಕೊಂಡು ನೀವು ಒಂದು ಈ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಸ್ಟಾರ್ಟ್ ಮಾಡಿ, ಮತ್ತು ಒಂದು ಸ್ಟಾರ್ಟಿಂಗ್ನಲ್ಲಿ ಸ್ವಲ್ಪ ಕೊರತೆ ಬರುತ್ತೆ, ಅದನ್ನು ನೀವು ಎದುರಿಸ್ಕೊಂಡು ಈ ಒಂದು ಬಿಸ್ನೆಸ್ನ ನೀವು ಸ್ಟಾರ್ಟ್ನ ಮಾಡ್ಕೋಬಹುದು. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ಇಷ್ಟೇ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಮತ್ತು ಆದಷ್ಟು ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಈ ನಮ್ಮ ನಮಸ್ಕಾರ ಕರ್ನಾಟಕ ಚಾನಲ್ಗೆ, ಮತ್ತು ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.